ಆಕಾಶವಾಣಿ ಮೈಸೂರು ಲಾಕ್ಡೌನ್ ಕಥೆಗಳು ಲಾಕ್ಡೌನ್ ಸಂದರ್ಭದಲ್ಲಿ ಕಂಡುಂಡ ಕಥೆಗಳ ಮಾಲಿಕೆ ಆ ದಿನಗಳು ಪ್ರತಿ ಕ್ಷಣ ಹೃದಯದೊಳಗೆ ಲಾಕ್ಡೌನ್ ಕಥೆಗಳು ಕಥೆಯ ಶೀರ್ಷಿಕೆ ಉಪ್ಪಿಗಿಂತ ರುಚಿಯಿಲ್ಲ ತಾಯಿಗಿಂತ ಬಂಧುವಿಲ್ಲ ಕಥೆಗಾರರು ವಿಜಯಲಕ್ಷ್ಮಿ ಎಸ್ ಕಥೆಯನ್ನು ಓದುವವರು ಕೆಬಿ ಮೀನಾ ರವಿಯ ಹೆಂಡತಿ ರೇಖಾಳಿಗೆ ತನ್ನ ಅತ್ತೆಯನ್ನ ಕಂಡರೆ ಅಷ್ಟಕ್ಕಷ್ಟೇ ಸದಾ ಅತ್ತೆಯ ಬಳಿ ಕಾಲ್ ಕೇರ್ಕೊಂಡು ಜಗಳ ಆಡ್ತಾ ಅತ್ತೆಯನ್ನ ಹಂಗಿಸ್ತಾ ಇದ್ಲು ಯಾವಾಗ್ಲೂ ಗಂಡನ ಬಳಿ ಅತ್ತೆಯ ಬಗ್ಗೆ ಏನಾದರೂ ದೂರು ಹೇಳ್ತಾನೆ ಇದ್ಲು ಒಂದು ದಿನವಂತೂ ಜಗಳ ತಾರಕಕ್ಕೇರಿ ಗಂಡ ಮನೆಗೆ ಬರೋದನ್ನೇ ಕಾಯ್ತಾ ಇದ್ದ ರೇಖಾ ಗಂಡ ಬಂದ ತಕ್ಷಣ ನೋಡಿ ನಿಮ್ಮಮ್ಮನ ನೋಡ್ಕೊಳ್ಳಿಕ್ಕೆ ನನ್ನ ಕೈಯಲ್ಲಾಗೋದಿಲ್ಲ ಒಂದೋ ನಿಮ್ಮಮ್ಮ ಈ ಮನೇಲಿರ್ಬೇಕು ಇಲ್ಲ ನಾನಿರ್ಬೇಕು ಅಂದ್ಲು ಅವಳ ಗೊಣಗಾಟ ಕೇಳಿ ಕೇಳಿ ಸಾಕಾಗಿದ್ದ ರವಿ ಅವಳ ಮಾತು ಕೇಳಿ ವಯಸ್ಸಾದ ತಾಯಿಯನ್ನ ವೃದ್ಧಾಶ್ರಮದಲ್ಲಿ ಬಿಟ್ಟು ಬಂದ ಮೊದ್ಮೊದ್ಲು ವಾರಕ್ಕೊಮ್ಮೆ ವೃದ್ಧಾಶ್ರಮಕ್ಕೆ ಹೋಗಿ ತಾಯಿಯ ಯೋಗಕ್ಷೇಮ ವಿಚಾರಿಸ್ಕೊಂಡು ಬರ್ತಾ ಇದ್ದ ನಿಧಾನವಾಗಿ ಕೆಲಸದ ಒತ್ತಡದ ನೆಪ ಹೇಳ್ಕೊಂಡು ತಾಯಿಯನ್ನ ನೋಡ್ಲಿಕ್ಕೆ ಹೋಗೋದನ್ನ ತಪ್ಪಿಸ್ಕೊಳ್ತಾ ಇದ್ದ ಆದ್ರೆ ಹೆಂಡತಿ ಮಕ್ಕಳ ಜೊತೆ ದೇಶ ವಿದೇಶ ಎಲ್ಲ ಸುತ್ತಾಡ್ಲಿಕ್ಕೆ ಅವನಿಗೆ ಸಮಯ ಇರ್ತಿತ್ತು ಫೋನ್ನಲ್ಲಿ ತಾಯಿ ಜೊತೆ ಮಾತಾಡೋದು ಕೂಡ ಕ್ರಮೇಣ ಅಪರೂಪ ಆಗ್ತಾ ಬಂತು ಹೀಗಿದ್ದಾಗ ದೇಶದಲ್ಲಿ ಕೊರೋನಾ ಆವರಿಸಿ ಲಾಕ್ಡೌನ್ ಆದ ಸಂದರ್ಭದಲ್ಲಿ ರವಿಗೂ ಕೋವಿಡ್ ಪಾಸಿಟಿವ್ ಬಂದು ಆಸ್ಪತ್ರೆಗೆ ಸೇರ್ದ ಅವನ ಆರೋಗ್ಯ ವಿಷಮ ಸ್ಥಿತಿಗೆ ಬಂತು ಆಸ್ಪತ್ರೆಯಲ್ಲಿ ವೆಂಟಿಲೇಟರ್ ಹಾಕಿಸ್ಕೊಂಡು ಒಬ್ಬನೇ ಐಸಿಯುನಲ್ಲಿ ಇದ್ದಾಗ ನನ್ನವರು ತನ್ನವರು ಎಂದು ಯಾರೂ ಇಲ್ಲದೆ ಒಂಟಿಯಾಗಿರೋದು ಎಷ್ಟು ಕಷ್ಟ ಅನ್ನೋ ಅನುಭವ ಅವನಿಗೆ ಬಂತು ರವಿಗೆ ಆಗ ತನ್ನ ತಪ್ಪಿನ ಅರಿವಾಯ್ತು ತನ್ನ ತಾಯಿಯನ್ನ ಒಂಟಿ ಮಾಡಿದ್ದಕ್ಕೇ ನನಗೆ ಇವತ್ತು ಈ ಪರಿಸ್ಥಿತಿ ಬಂದಿದೆ ಅಂತ ಹಳಹಳಿಸ್ದ ಉಪ್ಪಿಗಿಂತ ರುಚಿ ಇಲ್ಲ ತಾಯಿಗಿಂತ ಬಂಧು ಇಲ್ಲ ಅನ್ನೋ ಮಾತು ಆಗ ಅವನಿಗೆ ನೆನಪಿಗೆ ಬಂತು ರವಿ ಪೂರ್ಣ ಗುಣಮುಖನಾದ ಬಳಿಕ ನೇರವಾಗಿ ವೃದ್ಧಾಶ್ರಮಕ್ಕೆ ಹೋದ ತಾಯಿಯ ಹತ್ರ ಕ್ಷಮೆ ಕೇಳ್ದ ಆಕೆಯನ್ನ ಮನೆ ಕರ್ಕೊಂಡ್ಬಂದು ಹೆಂಡತಿ ಹತ್ರ ಹೇಳ್ದ ನೋಡ್ರೇಖಾ ಇನ್ನು ಮುಂದೆ ನನ್ನಮ್ಮ ಇದೇ ಮನೆಯಲ್ಲಿ ನಮ್ಮ ಜೊತೆಯಲ್ಲೇ ಇರ್ತಾರೆ ನಿನಗಿಷ್ಟ ಇದ್ರೆ ನೀನು ಜೊತೆಯಲ್ಲಿರಬಹುದು ಉಪ್ಪಿಗಿಂತ ರುಚಿಯಿಲ್ಲ ತಾಯಿಗಿಂತ ಬಂಧುವಿಲ್ಲ ಕಥೆಯನ್ನ ಕೇಳಿದಿರಿ ಕಥೆಗಾರರು ವಿಜಯಲಕ್ಷ್ಮಿ ಎಸ್ ಕಥೆಯನ್ನ ಓದಿದವರು ಕೆಬಿ ಮೀನಾ ಲಾಕ್ಡೌನ್ ಕಥೆಗಳು ಲಾಕ್ಡೌನ್ ಸಂದರ್ಭದಲ್ಲಿ ಕಂಡುಂಡ ಕಥೆಗಳ ಮಾಲಿಕೆ ಕೇಳಿದಿರಿ ನಿರ್ಮಾಣ ಪ್ರಭುಸ್ವಾಮಿ ಮಳಿಯಮಠ್ ಪ್ರತಿ ಸೋಮವಾರ ಬುಧವಾರ ಹಾಗೂ ಶುಕ್ರವಾರ ಬೆಳಿಗ್ಗೆ 11 ಗಂಟೆಗೆ ಬಿತ್ತರಗೊಳ್ಳಲಿವೆ ಲಾಕ್ಡೌನ್ ಕಥೆಗಳು ಲಾಕ್ಡೌನ್ ಕಥೆಗಳು ಪ್ರತಿ ಮಂಗಳವಾರ ಗುರುವಾರ ಹಾಗೂ ಶನಿವಾರ ಸಂಜೆ 5 ಗಂಟೆಗೆ ಲಾಕ್ಡೌನ್ ಕಥೆಗಳ ಮರುಪ್ರಸಾರ ಹೃದಯದೊಳಗೆ ನಮ್ಮ ಮೈಸೂರು ಆಕಾಶವಾಣಿಯ ಕಾರ್ಯಕ್ರಮಗಳನ್ನು ಕೇಳಲು ನಿಮ್ಮ ಮೊಬೈಲ್ನಲ್ಲಿ ಎಐಆರ್ ಮೈಸೂರು ಲೈವ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಳಿ ಯೂಟ್ಯೂಬ್ನಲ್ಲಿ ಲಾಕ್ಡೌನ್ ಕಥೆಗಳನ್ನು ಕೇಳಲು ನಮ್ಮ FM 100.6 ಮೈಸೂರು ಗಮನಿಸಿ FM 100.6 ಮೈಸೂರು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ